ಶಾಲಾ ಕಾಲೇಜುಗಳು ಆರಂಭವಾಗಿ ಸುಮಾರು ಒಂದು ತಿಂಗಳು ಗತಿಸ್ತಾ ಇದೆ ಆದರೆ ಹಳ್ಳಿಗಳಿಂದ ಮಸ್ಕಿ ಪಟ್ಟಣಕ್ಕೆ ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ತಲುಪಲು ಆಗುತ್ತಿಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸುಗಳಿಂದ ಇನ್ನು ಘಟಕ ವಿತರಿಸಿಲ್ಲ ಹಳೆ ಪಾಸ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಕರೆದೊಯ್ಯುತ್ತೇವೆಂದು ಉತ್ತರ ಹೇಳಿ ಜಾರಿಕೊಳ್ಳುವ ಮಸ್ಕಿ ಘಟಕದ ವ್ಯವಸ್ಥಾಪಕರು ಶಾಲಾ ಕಾಲೇಜುಗಳ ಸಮಯಕ್ಕೆ ಸರಿಯಾದ ಬಸ್ಗಳನ್ನ ಬಿಡದೆ ಮಕ್ಕಳ ಭವಿಷ್ಯದೊಂದಿಗೆ ಆಟವಾಡುತ್ತಿದ್ದಾರೆ ಈಗಾಗಲೇ 200 ಬಾರಿ ಮನವಿ ಪತ್ರ ನೀಡಿದ್ರು ಸರಿಪಡಿಸಿದ ವ್ಯವಸ್ಥಾಪಕರು ಅಸಡ್ಡೆತನ ತೋರಿಸುತ್ತಿದ್ದಾರೆ ಅಂತ ಎಬಿಬಿಪಿಯ ಮುಖಂಡರಾದ ಮಹೇಶ್ ಆಕ್ರೋಶ ವ್ಯಕ್ತಪಡಿಸಿದರು ಬಸ್ ಇವತ್ತಿನೆಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡಿದೆ ಆ ತೊಂದರೆ ಸಾಕ್ಷಿ ಇವತ್ತ ಇಲ್ಲೆಲ್ಲ ವಿದ್ಯಾರ್ಥಿಗಳು ನೆರೆದಿರತಕ್ಕಂತದ್ದು ಈ ಒಂದು ವಾರಗಳಿಂದ ನಾವು ಸತತವಾಗಿ ಡಿಪಾರ್ಟ್ಮೆಂಟ್ಗಳಿಗೆ ಗಮನಕ್ಕೆ ತರ್ತಾ ಇದ್ದೀವಿ ಎರಡು ತಿಂಗಳಿಂದ ಕೂಡ ನಾವು ಕಾಲೇಜ್ ಸ್ಟಾರ್ಟ್ ಆದಾಗಿನಿಂದ ಈ ಕೊರೋನಾ ಸಮಯದಲ್ಲಿ ಬಸ್ ಪ್ರಾಬ್ಲಮ್ ಆಗಿರಬಹುದು ಇಲ್ಲ ಅಂತಲ್ಲ ಆದ್ರೆ ಕಾಲೇಜ್ ಸ್ಟಾರ್ಟ್ ಆಗಿದ್ದಿಂದ ಇಂದ್ರೆ ಏನು ವ್ಯವಸ್ಥೆ ಇತ್ತು ಅದೇ ರೀತಿಯಾಗಿ ಇವತ್ತು ಬಸ್ ಬರ್ತಿಲ್ಲ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಆ ಜೊತೆಗೆ ಬೆಳಗ್ಗೆ 6 ಗಂಟೆಗೆ ಒಂದು ಬಸ್ ಬರಬೇಕಾಗಿತ್ತು ಜೊತೆ 7 ಗಂಟೆಗೆ ಒಂದು ಆಮೇಲೆ 7:30 ಗೆ ಬಾಗಲಕೋಟೆ ಬರಬೇಕಾಗಿತ್ತು ಆಮೇಲೆ 8:15 ಗೆ ಒಂದು 8:30 ಗೆ ಒಂದು 8:45 ಗೆ ಒಂದು ಬಸ್ ಬರಬೇಕಾಗಿತ್ತು ಆದರೆ ಕೇವಲ ಒಂದೇ ಒಂದು ಬಸ್ ಬಂದಿದೆ ಅದು ಸಿಂಗಲ್ ಡೋರ್ ಹಾಗಾಗಿ ಬಳನೂರಿನಿಂದ ಮಸ್ಕಿಗೆ ಹೋಗತಕ್ಕಂತ ವಿದ್ಯಾರ್ಥಿಗಳು ಸುಮಾರು 500 ವಿದ್ಯಾರ್ಥಿಗಳು ಇರೋದ್ರಿಂದ ಕೇವಲ ಒಂದು ಬಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಹೋಗತಕ್ಕಂತ ಕೆಲಸ ಆಗ್ತಿಲ್ಲ ಹಾಗಾಗಿ ನಾವು ಈ ಮೂಲಕ ಮತ್ತೆ ಈ ಒಂದು ವಾರ ಒಂದು ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿರದೆ ಇರುವ ಕಾರಣ ಇವತ್ತು ನಾವು ಬಸ್ ಅನ್ನು ಕ್ಯಾತಡೆಯಲ್ಲಿ ಸ್ಟಾಪ್ ಮಾಡಿದ್ವಿ ಮುಂದೆ ಇವತ್ತೇನೋ ನೀವೆಲ್ಲ ಬಂದಿದ್ದೀರಿ ನಾವೆಲ್ಲ ಕಾಲ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಬಸ್ ಬಂದಿದೆ ಅಂತ ಕೇಳಿ ನಾವು ಪ್ರಾಜೆಕ್ಟ್ ಆಗಿ ಬಿಡ್ತಾ ಇದ್ದೀವಿ ಮುಂದೊಂದು ದಿನ ಈ ಪ್ರಾಬ್ಲಮ್ ಸಾಲ್ವ್ ಆಗಿದಿಲ್ಲ ಅಂತಂದ್ರೆ ಮಸ್ಕಿಯನ್ನು ಕರೆ ಕೊಟ್ಟು ಕಳಿಸಿ ಎಬಿಪಿ ಇಂದ ಮಸ್ಕಿ ಬಂದ್ ಕರೆ ಕೊಟ್ಟು ಉಗ್ರ ಹೋರಾಟವನ್ನು ಮಾಡುತ್ತಿದ್ದೇವೆ ಅದೇ ರೀತಿ ಈ ಕನ್ನಡ ಸಂಘಟನೆಗಳಿಂದ ಕೂಡ ನಾವು ಮಸ್ಕಿಯನ್ನು ಬಂದ್ ಮಾಡುವ ಮುಖಾಂತರ ನಾವು ಬಸ್ ಅನ್ನು ಬಿಡ್ತಕ್ಕಂತ ಕೆಲಸವನ್ನು ಮಾಡಲಿಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಹಾಗಾಗಿ ನಾಳೆಯಿಂದ ಮತ್ತೆ ಏನಾದರೂ ಬಸ್ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತಂದ್ರೆ ಇದಕ್ಕಿನ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ದಿನಾಲೂ ತರಗತಿಗಳಿಗೆ ತಡವಾಗಿ ಹೋಗಿ ವಿದ್ಯಾರ್ಥಿನಿಯಲ್ಲಿ ಏರುಪೇರಾಗ್ತಿರೋದ್ರಿಂದ ಬೇಸತ್ತ ಬೆಳಗಾನೂರು ಮಾರ್ಗವಾಗಿ ಮಸ್ಕಿಗೆ ಬರುವ ವಿವಿಧ ಹಳ್ಳಿಗಳ ವಿದ್ಯಾರ್ಥಿಗಳು ಎಂದು ಕ್ಯಾತನಹಟ್ಟಿಯ ಬರಿ ಬಸ್ಗಳಿಂದ ತಡೆದು ಮಸ್ಕಿ ಬಸ್ ಘಟಕದ ವ್ಯವಸ್ಥಾಪಕರು ಪ್ರತಿಭಟನಾ ಸ್ಥಳಕ್ಕೆ ಬರದ ಹೊರತು ನಾವು ಪ್ರತಿಭಟನೆಯನ್ನು ಹಿಂಪಡೆಯೋದಿಲ್ಲ ಅಂತ ಪಟ್ಟು ಹಿಡಿದ್ರು ಬಸ್ ನಿಲ್ದಾಣಗಳಲ್ಲಿ ಬಸ್ಗಳೇ ಇಲ್ಲ ಆದರೆ ಪ್ರಯಾಣಿಕರಿಂದ ಕಿಕ್ಕಿರಿದು ತುಂಬಿ ಅದು ಬಸ್ ನಿಲ್ದಾಣವೋ ಅಥವಾ ಪ್ರಯಾಣಿಕರ ನಿಲ್ದಾಣವೋ ಎಂಬ ಸಂದೇಹ ಮೂಡುವಂತಹ ಅಸಹನೀಯ ವಾತಾವರಣ ಮಸ್ಕಿಯಲ್ಲಿ ನಿರ್ಮಾಣವಾಗಿದೆ ಪ್ರಯಾಣಿಕರು ಕೂಡಲು ಹಳೆ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ದಾಣವೇ ಇಲ್ಲ ಅಂಗಡಿ ಮುಗ್ಗಟ್ಟುಗಳ ಮುಂದೆ ನಿಂತ ಪ್ರಯಾಣಿಕರು ಅಂಗಡಿ ಮಾಲೀಕರ ಕೆಂಗಣ್ಣಿಗೆ ಗುರಿಯಾಗ್ತಿದ್ದಾರೆ ಯಾವಾಗಲೂ ಬರುವ ಬಸ್ಸಿಗೆ ಜೇನು ನೊಣಗಳಂತೆ ಮುತ್ತಿ ಬಾವಲಿಗಳಂತೆ ಜೋತಾಡಿಕೊಂಡು ಜೀವ ಕೈಯಲ್ಲಿ ಹಿಡಿದುಕೊಂಡು ಊರು ತಲುಪುವ ದುಸ್ಥಿತಿ ಬಂದಿದ್ರು ಘಟಕದ ವ್ಯವಸ್ಥಾಪಕರು ಕ್ಯಾರೆ ಎನ್ನದಿರೋದು ಆಶ್ಚರ್ಯವನ್ನ ಉಂಟು ಮಾಡಿದೆ ಆದರೆ ವ್ಯವಸ್ಥಾಪಕರು ದೂರವಾಣಿಯ ಮೂಲಕ ಸಮಜಾಯಿಷಿ ನೀಡಿದಾಗ ಬಸ್ಗಳನ್ನ ಹೋಗಲು ಬಿಟ್ಟು ಘಟಕಕ್ಕೆ ತೆರಳಿ ಮನವಿ ನೀಡೋದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಉದ್ಭಾಳವರ ಪದಾಧಿಕಾರಿಗಳು ಅಸಂಖ್ಯಾತ ವಿದ್ಯಾರ್ಥಿಗಳು ನಿರ್ವಾಹಕ ಮತ್ತು ಚಾಲಕರೊಂದಿಗೆ ವಾಗ್ವಾದ ನಡೆಸಿದರು ಕೂಡಲೇ ಬಸ್ಗಳಿಂದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಅನುಕೂಲವಾಗುವ ಸಮಯಕ್ಕೆ ಬಿಡದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು ಸುರೇಶ್ ಬೆಳಗಾನೂರು ಎಸ್9 ಟಿವಿ ಮಸ್ಕಿ